ರಾಜ್ಯದಲ್ಲಿ ಬಿಟ್ಕಾಯಿನ್ ದಂಧೆಯ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳುತ್ತಾನೆ ಇದ್ದಾರೆ. ಇದರ ಮಧ್ಯೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಸರಿಯಾದ ಮಾಹಿತಿ ಇಲ್ಲದೆ ತನಿಖೆಯ ದಾರಿಯನ್ನು ತಪ್ಪಿಸಬೇಡಿ. ಇದರಲ್ಲಿ ಕಾಂಗ್ರೆಸ್ ನಾಯಕರು ದಾರಿ ತಪ್ಪಿಸೋದು ಬೇಡ. ಸತ್ಯಾಂಶ ಹೊರತರಬೇಕಾದರೆ ಪ್ರಾಮಾಣಿಕವಾದಂತ ಪ್ರಯತ್ನ ಆಗಬೇಕು ಅಂತ ಹೇಳಿ ಅವರು ಹೇಳಿಕೊಂಡರು. ಬಹಿರಂಗ ಆಗಿರತಕ್ಕಂತದ್ದು ಪ್ರಧಾನಮಂತ್ರಿಗಳು ನನಗೆ ಇರತಕ್ಕಂತ ಮಾಹಿತಿ ಪ್ರಕಾರ ಪ್ರಧಾನಮಂತ್ರಿಗಳು ಅಮೆರಿಕಾಗೆ ಏನು ಮೊನ್ನೆ ಭೇಟಿ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಕೆಲವು ತನಿಖಾ ಸಂಸ್ಥೆಗಳು ಎಫ್ಬಿಐ ಸೇರಿದಾಗೆ ಕೆಲವು ಸಂಸ್ಥೆಗಳ ಮುಖ್ಯಸ್ಥರು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಅವರ ಗಮನಕ್ಕೆ ತಂದಿರತಕ್ಕಂತದ್ದೇನಿದೆ ಬಹುಶಃ ಪ್ರಧಾನಮಂತ್ರಿಗಳು ಮೌನ ಕ್ಷರಣಾಗಿದ್ದರೂ ಸಹ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾ ಇದ್ದಾರೆ ಅಂತಕಂತ ನನ್ನ ಅಭಿಪ್ರಾಯ ನಾನು ಒಂದು ಕಾಂಗ್ರೆಸ್ನ ನಾಯಕರಿಗೂ ಹೇಳ್ತಕ್ಕಂತದ್ದು ತನಿಖೆ ನಡೆಯತಾ ಇರತಕ್ಕಂತ ಸಂದರ್ಭದಲ್ಲಿ ಸರಿಯಾದ ರೀತಿಯ ಮಾಹಿತಿಗಳಿಂದೆ ತನಿಖಾ ಅಂತವನ್ನ ದಾರಿ ತಪ್ಪಿಸತಕ್ಕಂತ ಕೆಲಸಕ್ಕೆ ನೀವೇ ಪ್ರೇರೇಪಕರ ಆಗಬೇಡಿ ಅಂತಕಂತದ್ದು ನನ್ನ ಅಭಿಪ್ರಾಯ ಹಲವಾರು ರೀತಿಯ ತನಿಖೆಗಳು ಏನು ಪ್ರಾರಂಭ ಆಗಿದೆ ಬಹುಶಃ ನೆನ್ನೆ ದಿನ ಇತ್ತೀಚೆಗೆ ನೆನ್ನೆ ದಿನ ಇನ್ನೊಂದು ಎರಡು ಮೂರು ದಿನಗಳಿಂದ ಇಂಟರ್ಪೋಲ್ ಇಂದಲೂ ದೆಹಲಿಗೆ ವಿದೇಶದಿಂದ ಬಂದಿದ್ದಾರೆ ಅಂತಕಂತದ್ದು ಒಂದು ಮಾಹಿತಿಗಳಿದ್ದಾವೆ ನಾನು ಪ್ರಧಾನಮಂತ್ರಿಗಳು ಮೌನವಾಗಿದ್ದಾರೆ ಅಂತ ಹೇಳಿ ಮುಚ್ಚಾಕ್ಲಿ ಕೊರಟಿದ್ದಾರೆ ಅಂತಕಂತದ್ದನ್ನ ಹೇಳಕ್ಕೆ ಆಗೋದಿಲ್ಲ ಇದರಲ್ಲಿ ಇವತ್ತು ಈಗಾಗಲೇ ಆ ಇಲ್ಲಿ ನಮ್ಮ ರಾಜ್ಯದ ಯುವಕ ಶ್ರೀಕಿ ಅಂತಕಂತವನು ಯಾವುದೋ ಪೊಲೀಸ್ ಅಧಿಕಾರಿಗಳ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಒಂದು ಪ್ರತಿಯನ್ನು ದೆಹಲಿಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬೇರೆ ವಿಷಯ ಆದರೆ ನಿಖರವಾದಂಥ ರೀತಿಯಲ್ಲಿ ಯಾವುದಾದರೂ ರಾಜಕೀಯ ಪಕ್ಷಗಳ ಮುಖಂಡರಿಗೂ ಇಲ್ಲ ಯಾರಾದರೂ ಅಧಿಕಾರಿಗಳಿಗೂ ಹಣ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಮಾಹಿತಿ ಇದ್ದರೆ ಅದನ್ನು ಇವತ್ತು ಬಿಡುಗಡೆ ಮಾಡ್ತಕ್ಕಂಥದ್ದಾಗಲಿ ಸಂಬಂಧಪಟ್ಟಂಥ ತನಿಖಾ ಸಂಸ್ಥೆಗೆ ವಿಷಯವನ್ನು ಕೊಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ